हाय हलो नमस्कार स्नेहितरे मस्त इनफार्मेशन चानल स्वागत नानु हरीश नानु इवत्तिन वीडियो नान निमगे तिळिसुतिरुव माहिती यावदप्प अंतंद्रे ईश्रम कार्ड गे याव रीति आन्लैन अल्ली अप्लाई माडोदु मत्ते इदर रिजिस्ट्रेशन याव रीति माड्कोळ्ळोदु ईश्रम कार्ड अन्नु डाउनलोड माडोदु हेगे अन्नोदर बग्गे ई वीडियो संपूर्णवागि तिळिसिकोड्तेनि हागागि ई वीडियो एल्लू कूड स्किप माडदे पूर्तियागि नोडि हागे ई वीडियो शुरु माडोदक्किंत मुंचे नंदोंदु स्माल रिक्वेस्ट नीवेनादरु नम्म चानल फस्ट टाइम नोड्ता इद्रे नीवु नम्म चानल सब्स्क्राइब आगिल्ल अंद्रे ईगले सब्स्क्राइब आगि हागे पक्कदल्लि बरुव बेल आइकन प्रेस ना प्रति वीडियो निमगे बेग तलुपुत्तवे ईश्रम कार्ड ಮಾಡಿಸೋದ್ರಿಂದ ಏನು ಲಾಭ ಅಂತಂದ್ರೆ ಸರ್ಕಾರದ ಸೌಲತ್ತುಗಳು ನಿಮಗೆ ಸಿಗುತ್ತವೆ ಸರ್ಕಾರದ ಕಡೆಯಿಂದ ಕಾರ್ಮಿಕರಿಗೆ ಏನೇನು ಲಾಭಗಳು ಸಿಗುತ್ತದೆ ಆ ಒಂದು ಎಲ್ಲಾ ಲಾಭಗಳು ಈ ಶ್ರಮ ಕಾರ್ಡ್ ಮಾಡಿಸೋದ್ರಿಂದ ನಿಮಗೆ ಸಿಗುತ್ತದೆ ಅಂತ ಹೇಳಬಹುದು ಇದನ್ನ ಯಾರು ಮಾಡಿಸಬೇಕು ಅಂತಂದ್ರೆ ಎಲ್ಲಾ ಅಸಂಘಟಿತ ಕಾರ್ಮಿಕರು ಮಾಡಿಸಬಹುದು ಹಾಗಾದ್ರೆ ಬನ್ನಿ ಈ ಶ್ರಮ ಕಾರ್ಡ್ ಅನ್ನು ಆನ್ಲೈನ್ ಮುಖಾಂತರ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಮತ್ತೆ ಅಪ್ಲೈ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ ಈ ಶ್ರಮ ಕಾರ್ಡ್ನ ವೆಬ್ಸೈಟ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಅಲ್ಲಿಂದ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾರ್ನಲ್ಲಿ ಈಶ್ರಮ್ ಅಂತ ಟೈಪ್ ಮಾಡಿ ಆಗ ಈ ರೀತಿ ಓಪನ್ ಆಗುತ್ತೆ ಆಗ ಇಲ್ಲಿ ಮೊದಲ ಆಪ್ಷನ್ಸ್ ಇದೆಯಲ್ಲ ಓಂ ಈಶ್ರಮ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಆಗ ಈಶ್ರಮ ಕಾರ್ಡ್ನ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಆಗ ಇಲ್ಲಿ ನಿಮ್ಮ ರೈಟ್ ಸೈಡ್ನಲ್ಲಿ ರಿಜಿಸ್ಟ್ರೇಷನ್ ಆನ್ ಈಶ್ರಮ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇನ್ಫರ್ಮೇಷನ್ಸ್ ರಿಕ್ವೈರ್ಡ್ ಫಾರ್ ರಿಜಿಸ್ಟ್ರೇಷನ್ಸ್ ಅಂತ ಇದೆ ಇಲ್ಲಿ ಈಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದರೆ ಏನು ದಾಖಲಾತಿ ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಏನು ಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಆ ನಂಬರ್ ಆ್ಯಕ್ಟಿವಲ್ಲಿ ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಗೆ ನೀವು 16 ರಿಂದ 59 ವರ್ಷದ ವ್ಯಕ್ತಿಗಳಾಗಿರಬೇಕು ಅಂತ ಇದೆ ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಆಮೇಲೆ ಕೆಳಗಡೆ ಇರುವ ಕ್ಯಾಪ್ಚಾನ್ನು ಇಲ್ಲಿ ಟೈಪ್ ಮಾಡಿ ಇಲ್ಲಿ ಎರಡು ಆಪ್ಷನ್ಸ್ನಲ್ಲೂ ನೋ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ಗೆ OTP ಬರುತ್ತೆ ಆ OTPಯನ್ನು ಇಲ್ಲಿ ಟೈಪ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಿ ಐ ಅಗ್ರಿ ಅಂತ ಇದೆಯಲ್ಲ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುವ ಕ್ಯಾಪ್ಚಾನ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟ್ ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ ಆ OTPನ ಇಲ್ಲಿ ಟೈಪ್ ಮಾಡಿ ಕೆಳಗಡೆ ಇರುವ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಆಧಾರ್ನಲ್ಲಿರುವ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಆಧಾರಲ್ಲಿ ಏನಿದೆಯೋ ಅದೇ ಥರನೇ ಸೇಮ್ ನಿಮ್ಮ ಫೋಟೋ ನಿಮ್ಮ ಅಡ್ರೆಸ್ ಎಲ್ಲ ಇಲ್ಲಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ಪರ್ಸ್ನಲ್ ಪರ್ಟಿಕ್ಯುಲರ್ ಆ್ಯಸ್ ಆಧಾರ್ ಅಂತ ಆದ ನಂತರ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಈ ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುವ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ರೆಡ್ ಕಲರಲ್ಲಿ ಅಂದರೆ ನೀವು ಯಾವ ಈ ಅಪ್ಲಿಕೇಶನ್ ಎಲ್ಲೇ ಫಿಲ್ ಮಾಡಿದರೂ ರೆಡ್ ಕಲರಲ್ಲಿ ಏನು ಸ್ಟಾರ್ ಮಾರ್ಕ್ ಇದೆಯೋ ಅದನ್ನು ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗುತ್ತೆ ಮಿಕ್ಕಿರುವುದನ್ನು ಹಾಗೆ ಖಾಲಿ ಬಿಟ್ಟರೂ ನಡೆಯುತ್ತೆ ಇಲ್ಲಿ ಮೆರಿಟಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ ನೀವು ಮ್ಯಾರಿಡೋ ಅಥವಾ ಅನ್ಮ್ಯಾರಿಡೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಡೆ ನಿಮ್ಮ ಫಾದರ್ ನೇಮನ್ನು ಟೈಪ್ ಮಾಡಿ ಹೆಣ್ಣು ಮಕ್ಕಳಾಗಿದ್ದರೆ ನಿಮ್ಮ ಗಂಡನ ನೇಮನ್ನು ಟೈಪ್ ಮಾಡಿ ನೆಕ್ಸ್ಟ್ ನಿಮ್ಮ ಇಲ್ಲಿ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೆಳಗಡೆ ನಿಮ್ಮ ಬ್ಲಡ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ನೋ ಅಂತ ಸೆಲೆಕ್ಟ್ ಮಾಡಿ ಇದಾದ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮ್ಮ ನಾಮಿನಿ ಡೀಟೇಲ್ಸನ್ನು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಯಾರನ್ನು ನಾಮಿನಿಗೆ ಕೊಡ್ತೀರೋ ಅವರ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ ಅವರ ನೇಮನ್ನು ಟೈಪ್ ಮಾಡಿ ನೆಕ್ಸ್ಟ್ ಕೆಳಗಡೆ ಅವರ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿ ನೆಕ್ಸ್ಟ್ ಅವರ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಡೆ ಅವರು ನಿಮಗೆ ಏನು ಆಗಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಪಿನ್ ಕೋಡನ್ನು ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಮೇಲೆ ಟೈಪ್ ಮಾಡಿರುವ ಅಡ್ರೆಸ್ನಲ್ಲಿ ನೀವು ಎಷ್ಟು ವರ್ಷದಿಂದ ವಾಸ ಇದ್ದೀರಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ
ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಸನ್ನು ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಮತ್ತು ನಿಮಗೆ ಎಷ್ಟು ಇನ್ಕಮ್ ಇದೆ ಅನ್ನೋದನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಓದಿದರೆ ಎಷ್ಟು ಓದಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನೀವೇನು ಓದದೇ ಇದ್ದರೆ ಇಲ್ಲಿ ನೀವು ನೋ ಲಿಟ್ರೇಟ್ ಅಂತ ಸೆಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಎಜುಕೇಷನ್ ಪ್ರೂಫನ್ನು ಕೊಡಬೇಕಾಗತ್ತೆ, ಅಂದರೆ ನೀವೇನಾದರೂ ಓದಿದ್ದೀನಿ ಅಂತ ಎಂಟರ್ ಮಾಡಿದರೆ ಅದರ ಪ್ರೂಫನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಬಟ್ ಅದನ್ನು ಖಾಲಿ ಬಿಟ್ಟರು ಓಕೆ, ತೊಂದರೆ ಇಲ್ಲ, ನಡೆಯುತ್ತೆ. ನೆಕ್ಸ್ಟ್ ನಿಮ್ಮ ಇನ್ಕಮ್ ಎಷ್ಟು ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಇನ್ಕಮ್ ಪ್ರೂಫ್ ಏನು ಅನ್ನೋದನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಬಟ್ ಅದನ್ನು ಅದೇನು ಮ್ಯಾಂಡ್ರೇಟರಿ ಅಲ್ಲ, ಅದನ್ನು ಫಿಲ್ ಮಾಡುವ ಅವಶ್ಯಕತೆ ಏನಿಲ್ಲ, ಹಾಗೆ ಖಾಲಿ ಬಿಟ್ಟರೂ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರೋ ಅನ್ನೋದನ್ನು ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ಪ್ರತಿಯೊಂದು ಒಂದು ಕೆಲಸಕ್ಕೂ ಒಂದು ಕೋಡ್ ಇರುತ್ತೆ, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇಲ್ಲಿ ಐ ಸಿಂಬಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಪ್ರತಿ ಕೆಲಸದ ಕೋಡ್ ಜೊತೆಗೆ ಯಾವ ಕೆಲಸ ಎನ್ನುವುದರ ಫುಲ್ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನಿಮ್ಮ ಕೆಲಸವನ್ನು ಸೆಲೆಕ್ಟ್ ಮಾಡಿ. ಸೊ ಇದನ್ನು ನೀವು ಕಾಪಿ ಮಾಡಿ ಅಲ್ಲಿ ಬೇಕಾದ್ರೆ ಪೇಸ್ಟ್ ಮಾಡ್ಬೋದು, ಅಥವಾ ಒಂದು ಕಡೆ ಬರೆದಿಟ್ಕೊಂಡು ಬೇಕಾದ್ರೆ ಅಲ್ಲಿ ಫಿಲ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಿಮ್ಮ ಯಾವ ಕೆಲಸ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣುವ ಇದನ್ನೆಲ್ಲ ಫಿಲ್ ಮಾಡುವ ಅವಶ್ಯಕತೆ ಏನೂ ಇಲ್ಲ, ಹಾಗೆ ಖಾಲಿ ಬಿಟ್ಟರೂ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ, ಮತ್ತು ಇನ್ನೊಮ್ಮೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರನ್ನು ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇದೆ, ಇಲ್ಲಿ ನಿಮ್ಮ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಡೆ IFSC ಕೋಡನ್ನು ಟೈಪ್ ಮಾಡಬೇಕಾಗುತ್ತೆ. ನೀವು IFSC ಕೋಡನ್ನು ಟೈಪ್ ಮಾಡಿ ಸರ್ಚ್ ಬರಲ್ಲೇ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಎರಡು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಕೆಳಗಡೆ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನೀವು ಮೊದಲಿನಿಂದ ಏನು ಫಿಲ್ ಮಾಡಿದಿರೋ ಅದರ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೋಡ್ಬೋದು ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ನಾಮಿನಿ ಡೀಟೇಲ್ಸ್, ನಿಮ್ಮ ಅಡ್ರೆಸ್, ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್, ಹಾಗೆ ನಿಮ್ಮ ವರ್ಕ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇಲ್ಲಿ ಒಟ್ಟಿಗೆ ಬರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಹಾಗೆ ಇಲ್ಲಿ ಕೆಳಗಡೆ ಕಾಣುವ ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ. ಆಗ ನಿಮ್ಮ ಇಶ್ರಮ ಕಾರ್ಡ್ ರೆಡಿ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಇಶ್ರಮ ಕಾರ್ಡ್ ಬಂದಿದೆ. ಈಗ ಇಲ್ಲಿ ನೀವು ಡೌನ್ಲೋಡ್ UN ಕಾರ್ಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ಇಶ್ರಮ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ಹಾಗೆ ಇದನ್ನು ಪ್ರಿಂಟೌಟ್ ಕೂಡ ತೆಗೆದುಕೊಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಮ್ಮ ಇಶ್ರಮ ಕಾರ್ಡನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಮತ್ತು ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ತಿಳ್ಕೊಂಡ್ರಿ. ಸೊ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.